ಬಳ್ಳಾರಿ ಜೈಲಿಗೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅನ್ನ ಈಗ ಆಲ್ರೆಡಿ ಕರ್ಕೊಂಬಂದು ಸೆಲ್ ಒಳಗೂ ಕೂಡ ಹಾಕಲಾಗ್ತಾ ಇರುವಂತದ್ದು ಆ ದೃಶ್ಯಾವಳಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಸಿಟಿನಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬಿಕಾಸ್ ದರ್ಶನ್ ಅನ್ನ ಬೆಳಗ್ಗೆ 4:30 ಹೊರಟಿದ್ದಂಥದ್ದು ಸುಮಾರು 5.5 ಗಂಟೆಗಳ ಕಾಲ ಜರ್ನಿಯಿಂದ ಈಗ ಫೈನಲಿ ಬಳ್ಳಾರಿ ತಲುಪಿ ಈಗ ಆಲ್ರೆಡಿ ಸೆಲ್ ಒಳಗೂ ಹಾಕಲಾಗಿದೆ ಅಂತ ಕಾಣಿಸುತ್ತೆ. ಬಿಕಾಸ್ ಸೆಲ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯಾವಳಿಗಳು ತೋರಿಸಿದ್ವಿ. ಈಗ ಆಲ್ರೆಡಿ ಸುಮಾರು ಸಾಕಷ್ಟು ಪೊಲೀಸರು ಇದ್ದಾರೆ, ಅಲ್ಲಿ 50ಕ್ಕೂ ಹೆಚ್ಚಿನ ಸಿಬ್ಬಂದಿ ಇದ್ದಾರೆ. ನಾ ಅಲ್ಲಿ ಹೇಗಿದೆ ಪರಿಸ್ಥಿತಿ ಈಗ ಜೈಲಿನ ಹೊರಭಾಗದಲ್ಲಿ? ಬಿಕಾಸ್ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸೇರ್ತಾ ಇದ್ದಾರೆ, ಜೈ ಡಿ ಬಾಸ್ ಅಂತ ಬೇರೆ ಕೂಕೊಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗ ಆಲ್ರೆಡಿ ದರ್ಶನನ ಒಳಗಡೆ ಹಾಕಲಾಗಿರುವಂಥದ್ದು, ಈ ಸಂದರ್ಭದಲ್ಲೂ ಕೂಡ ಕೆಲವರು ಅಭಿಮಾನಿಗಳು ತುಂಬ ಖುಷಿಯಲ್ಲಿದ್ದಾರೆ. ಬಿಕಾಸ್ ಬೆಂಗಳೂರಿನಲ್ಲಿದ್ದರು, ಈಗ ಬಳ್ಳಾರಿಯಲ್ಲಿ ಕರ್ಕೊಂಬಂದ್ರಲ್ಲ ಅದೇ ಖುಷಿ ಅಂತಲೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಹೇಗಿದೆ ಅಲ್ಲಿ ಈಗ ಪರಿಸ್ಥಿತಿ, ಏನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು? ಖಂಡಿತ ಪ್ರತಿ, ಯಾಕಂದ್ರೆ ದರ್ಶನ್ ಅಭಿಮಾನಿಗಳು ರಾಜ್ಯಾದ್ಯಂತನೂ ಕೂಡ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಸರಿ ಅನ್ನುವಂತ ಹೇಳುವಂತ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ, ಅದರಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯಿಂದ ಸುತ್ತಮುತ್ತಲು ಇರುವಂತದ್ದು ಕೊಪ್ಪಳ, ರಾಯಚೂರು, ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬೆಳಗ್ಗೆನೆ ಅಭಿಮಾನಿಗಳು ಬಂದು ಸರತಿ ಸಾಲಿನಲ್ಲಿ ಈ ರೀತಿಯಾಗಿ, ಯಾಕಂದ್ರೆ ದುರ್ಗಮ್ಮ ದೇವಸ್ಥಾನ ಏನಿದೆ ಇದು ಬಹಳ ಪ್ರಮುಖವಾದಂತ ಪಾಯಿಂಟ್, ಅದರ ಹಿಂಭಾಗದಲ್ಲೇ ಜೈಲ್ ಬರೋದು ಬಳ್ಳಾರಿ ಕೇಂದ್ರ ಕಾರಾಗೃಹ. ಯಾಕಂದ್ರೆ ಒಳಗಡೆ ಹೋಗ್ಲಿಕ್ಕೆ ಅಲೋ ಮಾಡೋದಿಲ್ಲ, ಅಲ್ಲಿ ರಸ್ತೆ ಬಂದ್ ಮಾಡಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಒಬ್ರು ಕೂಡ, ಯಾಕಂದ್ರೆ ಸಾರ್ವಜನಿಕರು ಒಬ್ರು ಕೂಡ ಒಳ ಹೋಗದೇ ಇರೋ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ದೂರದಿಂದಲೇ, ಯಾಕಂದ್ರೆ ಈ ರಸ್ತೆಯಲ್ಲೇ, ಯಾಕಂದ್ರೆ ರಾಯಲ್ ಸರ್ಕಲ್ ನಿಂದ ಈ ರಸ್ತೆಯಲ್ಲಿ ಕರ್ಕೊಂಡು ಬಂದ್ರು ಬ್ಲೂ ವ್ಯಾನ್ ಜೀಪ್ ಅಲ್ಲಿ. ಸೊ ಹತ್ತಿರದಿಂದ ನೋಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ನೋಡಿದವರ ಸಂಖ್ಯೆ ಕೆಲವರು ಇದ್ರೆ, ಇನ್ನೂ ಕೆಲವರು ನಾವು ನೋಡಕ್ಕಾಗ್ಲಿಲ್ಲ, ನಮ್ಮ ನೆಚ್ಚಿನ ನಾಯಕನ ನೋಡಕ್ಕಾಗ್ಲಿಲ್ಲ ಅಂತ ಹೇಳಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಕೆಲವರು ತಮ್ಮ ಹೇಳಿಕೆಗಳನ್ನ, ಈ ಮೊದಲು ಏನು ಹೇಳಿಕೆಗಳನ್ನು ನೀಡ್ತಾ ಇದ್ರು ಅದೇ ರೀತಿಯಾದಂತ ಹೇಳಿಕೆಗಳನ್ನ ನೀಡ್ತಾ ಹೋದ್ರು. ಸೊ ಮಾತಾಡ್ಸಾ ಹೋಗ್ತೀನಿ, ಬಹಳಷ್ಟು ಜನ ಯುವಕರಿದ್ದಾರೆ, ಸೀನಿಯರ್ ಇದಾರೆ, ಪ್ರಬುದ್ಧರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಣ್ಣ, ಎಲ್ಲಿಂದ ಬಂದಿದ್ದೀರಿ? ದರ್ಶನ್ ಅವರು ಪರಪ್ಪನ ಆಗ್ರಹದಿಂದ ಇಲ್ಲಿಗೆ ಏನು ಕರ್ಕೊಂಬಂದಿರೋ ಅಂತ ನಿನ್ನ ಮಾಹಿತಿ ಇದೆಯಾ? ಸರ್, ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರ್ ಬಂದಿದ್ದಾರೆ, ಆದರೆ ಅವರು ಶೀಘ್ರದಲ್ಲಿ ಋಣಮುಕ್ತರಾಗಿ ಬಿಡುಗಡೆ ಆಗ್ಬೇಕಂತ ಹೇಳಿ ನಾವು ಬಯಸ್ತಾ ಇದೀವಿ, ದರ್ಶನ್ ಅಭಿಮಾನಿಗಳು ನಾವು. ಆದರೆ ದುರ್ಗಮ್ಮವ ಅವರ ಇಲ್ಲಿ ಸುತ್ತ ಅಲ್ಲಿ ಇದ್ದಾಳ, ಕಾಪಾಡ್ತಾಳಂತ ಒಂದು ನಂಬಿಕೆ ಐತೆ ದರ್ಶನ್ ಸರ್ ಮೇಲೆ, ಅದಕ್ಕಾಗಿ ನಾವು ಬಂದಿದೀವಿ. ನಮ್ಗೆ ನೋಡಕ್ ಶಾಂತಿ ಆಗ್ತಾ ಇಲ್ಲ ದರ್ಶನ್ ಸರ್ನ. ನೋಡಿದ್ರ ನೀವು? ನಾವು ನೋಡಿಲ್ಲ ಸರ್, ಬಹಳ ದೂರಲಿಂದ ಬಂದಿವಿ ಸರ್. ಅದಕ್ಕಾಗಿ ಯಾವರಿಂದ ಬಂದಿರಿ? ನಾವು ಕಡೆ ಸುಂಡಿಲಿಂದ ಬಂದಿವಿ ಸರ್. ಓಕೆ, ಹ್ಞೂ ಸರ್. ಓಕೆ, ನಿನ್ನೆಲಿಂದ ಪ್ರಯತ್ನ ಮಾಡ್ತಾ ಇದೀವಿ, ನಿನ್ನೆ ಬೆಳಗ್ಗೆಲಿಂದ ಬಂದು, ಆದ್ರೂ ನಿನ್ನೆ ಬರ್ತಾರ ನಾಳೆ ಬರ್ತಾರ, ಆದ್ರೆ ಬೆಳಿಗ್ಗೆನೆ ಕಾರ್ಯಕ್ರಮ ಅಂದ್ರೆ ಯಾರಿಗೆ ಅಲೋ ಇಲ್ಲ, ನೋಡಕ್ ಶಾಂತಿ ಇದಿಲ್ಲ ಸರ್. ಓಕೆ, ನಿಮಗೆ ಬೇಜಾರ್ ಏನಾದ್ರೂ ಆಗ್ತಿಲ್ವಾ? ಹಿಂಗಾಯ್ತಲ್ಲ ಜೈಲಿಗೆ ಹೋಗ್ತಾ ಇದಾರಲ್ಲ ಅಂತ. ಬಹಳ ಬೇಜಾರಾಯ್ತು ಸರ್, ರೇಣುಕಾ ಸ್ವಾಮಿ ಮಾಡಿದಕ್ಕ, ನಮ್ ದರ್ಶನ್ ಸರ್ ಮಾಡಿರೋದೇ ಒಳ್ಳೇದೆ, ಆದ್ರೆ ಏನ್ ಮಾಡ್ತೀವಿ, ಅವ್ರದೇ ತಪ್ಪಾಗಿದೆ. ದರ್ಶನ್ ಮಾಡಿರೋದು ಒಳ್ಳೇದ? ದರ್ಶನ್ ಸರ್ ಮಾಡಿರೋದೇನು ಇದೆಯಲ್ಲ ಸರ್, ಹೆಣ್ಮಕ್ಳ ಮೇಲೆ ಯಾರೇ ಮಾಡಿದ್ರೆ ಅತ್ಯಾಚಾರ, ಆದ್ರೂ ಅದು ಕೋಪ ಬರುತ್ತೆ ಸರ್ ಯಾರಿಗಾಗ್ಲಿ. ಹಂಗಾಗಿ ದರ್ಶನ್ ಸರ್ ಇದ್ ಮಾಡಿದ್ರೆ ಅವ್ರದ್ದು ಇದಾಗೈತೆ ಸರ್ ಅಷ್ಟೇ. ನೀವ್ ಎಲ್ಲಿಂದ ಬಂದಿದ್ರಿ, ಏನ್ ಹೇಳ್ತೀರ ಬ್ರದರ್? ಬಿಡ್ತೀನಿ ನಮ್ದು. ಓಕೆ, ನಾವು ಇದ್ದೀವಿ ಸರ್, ಇಲ್ಲೇ ಇದೀವಿ ಸರ್, ನಾವು ಇದು ಮಾಡ್ಬೇಕಂತಂದು ಆಗಿಲ್ಲ, ಹಿಂದೆ ಅಲ್ಲಿ ಇದಾಗ್ಬಿಟ್ಟಿದ್ರು ಬದ್ರೆ, ಅದಕ್ಕೆ ಅಂತ ಬಂದಿದ್ದೀವಿ ಸರ್. ಈಗ ಬೆಂಗಳೂರು ಜೈಲಿಂದ ಇಲ್ಲಿಗೆ ಏನು ಕರ್ಕೊಂಬಂದ್ರೆ ಮಾಹಿತಿ ಇದೆಯಾ ನಿಮಗೆ? ಗೊತ್ತಿಲ್ಲ ಸರ್. ಅಲ್ಲಿ ಬೆಂಗಳೂರು ಜೈಲಲ್ಲಿ ಏನು ಮಾಡ್ತಾ ಇದ್ರು ಅಂತ ಗೊತ್ತಿದೆಯಾ? ಅದೇ ಸರ್, ಸಿಗರೇಟ್ ಸೇದಿರು, ಟೀ ಕುಡಿದಿರು, ಆ ಕಾರಣದಿಂದ ಇಲ್ಲಿ ಹಾಕೊಂಬಂದು ಶಿಫ್ಟ್ ಮಾಡಲಾಗಿತ್ತು. ಓಕೆ, ಮಾಡೋದು ಸರಿನಾ? ಸರಿ ಅಂತಲ್ಲ ಸರ್, ತಪ್ಪು, ಬಟ್ ಅಲ್ಲಿ ಅವ್ರವ್ರ ಹೆಂಗೈತೆ ನಮ್ಗೆ ಗೊತ್ತಿಲ್ಲಲ್ಲ ಸರ್. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಿ, ಏನು ಹೇಳ್ತೀರಿ? ನಾವು ಇಲ್ಲೇ ಸರ್, ಏನಿಲ್ಲ ಸರ್. ಓಕೆ, ನೀವೇನು ಹೇಳ್ತೀರಿ? ಇಲ್ಲೇ ಲೋಕಲ್ ನಾವು. ಓಕೆ, ದರ್ಶನ್ ಅಭಿಮಾನಿನಾ? ಇಲ್ಲ, ಅಪ್ಪ ಅಭಿಮಾನಿ. ಓ, ಅಪ್ಪ ಅಭಿಮಾನಿ, ಏನು ಹೇಳಕ್ ಬಯಸ್ತೀರಿ? ಏನಿಲ್ಲ, ಮಾಮೂಲು ಅಷ್ಟೇ, ಅಭಿಮಾನ ಅಂದ್ಮೇಲೆ ಒಂದೇ, ಎಲ್ಲ ಇರೋದ್ಮೇಲೆ ಒಂದೇ, ಕನ್ನಡ ಇರೋದ್ಮೇಲೆ. ಓಕೆ, ಸಪೋರ್ಟ್ ಮಾಡೇ ಮಾಡ್ತೀವಿ. ಓಕೆ, ಈ ರೀತಿ ಏನಾದ್ರೂ ಇನ್ಸಿಡೆಂಟ್ಗಳಾದ್ರೂ, ಕೊಲೆ ಆದ್ರೂ ಕೂಡ, ಕೊಲೆ ಆರೋಪ ಇದ್ರು ಸಪೋರ್ಟ್ ಮಾಡ್ತೀರಾ ಸರ್? ಎಲ್ಲರೂ ಮಾಡ್ತಾರೆ ಸರ್, ಇಂಥರಂತ ಮಾಡಂಗಿಲ್ಲ, ಅಂಬದಲ್ಲಿ ಎಲ್ಲರೂ ಮಾಡ್ತಾರ. ಏನ್ ಮಾಡಿಲ್ಲ, ತಪ್ಪೇನು ಮಾಡಿಲ್ಲ, ಎಲ್ಲ ನೀ ತಪ್ಪೇನು ಮಾಡಿಲ್ಲ, ಎಲ್ಲ ಮಾಡೋದೇ ಮಾಡ್ತಾರೆ. ಅಷ್ಟು ಪಬ್ಲಿಕ್ ಹಂಗಾರೆ ಒಂದ್ ಕಾಲದಾಗ ಎಲ್ಲ ಮಾಡಿದ್ರು ಡೈರೆಕ್ಟ್, ಅದೇನೈತಿ, ಯಾವನಿಗೆ ತಪ್ಪು ಮಾಡಿದ್ರು? ತಪ್ಪು ಮಾಡಿದ್ರೆ ತಪ್ಪೆ ಅಂತ ಹೇಳ್ತಾರ. ಓಕೆ, ಅಂದ್ರೆ ತಪ್ಪು ಮಾಡಿದಾರ, ತಪ್ಪು ಮಾಡಿಲ್ಲ ಅಂತೀರ? ತಪ್ಪು ಮಾಡ್ಯಾರ ಇಲ್ಲ ಅಂತ ಹೇಳಿಲ್ಲ. ಓಕೆ, ಅಲ್ಲ ಸರ್, ಹಂಗಾಗಿ ಯಾರು ಕೊಲೆ ಮಾಡಿಲ್ವಾ? ಯಾರು ಕೊಲೆ ಮಾಡಿಲ್ವಾ? ಹಂಗಾದ್ರೆ ಕೊಲೆ ಮಾಡಿದ್ರೆ ಹೊರಗಡೆ ಓಡಾಡ್ಬೋದಾ? ಅಲ್ಲ ಸರ್, ಅವ್ರು ಏಳು ಜನ ಇದ್ ಮಾಡಿಲ್ಲ, ಯಾರು ಕೊಲೆ ಮಾಡಿರೋದನ್ನೆಲ್ಲ ಬಿಟ್ಟು ನಮ್ ಭಾಷೆ ಇದ್ ಮಾಡ್ತಿದಾರೆ ಸರ್. ತಾವೇನ್ ಹೇಳ್ತೀರಾ ಸರ್? ತಪ್ಪು ಮಾಡಿದಾರೆ ಸರ್,
ಬಟ್ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದು ಕಾನೂನು ರೀತಿಯಲ್ಲಿ ಅದು ಬೇಗ ನ್ಯಾಯ ದೊರಕಬೇಕನ್ನೋದೇ ನಮ್ಮ ಒಂದು ಆಸೆ. ಸರ್ ತಾವೇನು ಹೇಳ್ತೀರಾ ಸರ್? ಬಹಳ ಜನ ಯುವಕರು ಕೂಡ ಇದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ? ಯಾಕಂದ್ರೆ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಏನಿದ್ದಾರೆ ಬಹಳ ಜನ ಹಿಂದೇಟ್ ಆಗ್ತಾ ಇದಾರೆ ಮಾತಾಡ್ಲಿಕ್ಕೂ ಕೂಡ. ಬಹಳ ಜನ ಕೆಲವ್ರು ಯಾಕಂದ್ರೆ ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಇಲ್ಲ ಒಳ್ಳೆ ಕಾರಣಕ್ಕಾಗಿ ಅಂತ ಹೇಳಿ, ಬಟ್ ಹೇಳ್ತಾ ಹೋದ್ರೆ ಇನ್ನು ಕೆಲವು ಜನ ಇದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಸರ್. ಅಲ್ಲಲ್ಲ ಓಕೆ ನಾನು ಅಲ್ಲಲ್ಲ ನನ್ ಸೊ ಈ ರೀತಿಯಾಗಿ ಮಾತಾಡಕ್ಕೂ ಕೂಡ ಕೆಲವರು ಹಿಂದೇಟ್ ಆಗ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಇದ್ರು, ಸಾವಿರಾರು ಸಂಖ್ಯೆಯಲ್ಲಿ ಇದ್ರು, ಬೇರೆ ಬೇರೆ ಜಿಲ್ಲೆಗಳಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಂತವರೆಲ್ಲರೂ ಕೂಡ ಅಭಿಮಾನಿಗಳಿದ್ರು. ಕೆಲವರು ಕುತೂಹಲದಿಂದ ದರ್ಶನ್ ಈಗ ಹೇಗಿದ್ದಾನೆ ನೋಡ್ಬೇಕು ಅಂತ ಹೇಳಿ ಕೂಡ ನೋಡ್ಲಿಕ್ಕೂ ಕೂಡ ಬಂದ್ರು. ಕೆಲವರಿಗೆ ನೇರವಾಗಿ ನೋಡುವಂತ ಅವಕಾಶ ಸಿಕ್ತು, ಇನ್ನು ಕೆಲವರಿಗೆ ಅವಕಾಶ ಸಿಗಲಿಲ್ಲ. ಪೊಲೀಸರು ಚದುರಿಸಿ ಅವರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಲಾ ಅಂಡ್ ಆರ್ಡರ್ನು ಕೂಡ ಪಾಲನೆ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಅದರಲ್ಲೂ ಕೂಡ ಪೊಲೀಸರು ಆ ಕಾರ್ಯವನ್ನ ಚಾಚು ತಪ್ಪದೆ ಮಾಡ್ತಿರುವಂತ ದೃಶ್ಯಗಳು ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇದೆ. ಶರಣಂಪಿ, ದರ್ಶನನ್ನ ಕರ್ಕೊಂಬಂದಂತ ಕಾರಣಕ್ಕೋಸ್ಕರ ಜೈಲಿನ ಸುತ್ತಮುತ್ತ ಏನಾದರೂ ಸ್ವಲ್ಪ ಭದ್ರತೆಯನ್ನು ಏನಾದರೂ ಜಾಸ್ತಿ ಮಾಡಲಾಗಿದೆಯಾ ಹೇಗೆ ಅಂತ? ಖಂಡಿತ ಪೃಥ್ವಿ, ಸಹಜವಾಗಿ. ಯಾಕಂದ್ರೆ ಕಳೆದ ಎರಡು ದಿನಗಳಿಂದಲೂ ಕೂಡ, ಯಾಕಂದ್ರೆ ಯಾವಾಗ ಈ ಇನ್ಸಿಡೆಂಟ್ ಆಯಿತು ರಾಜಾತಿತ್ತದ ಪ್ರಕರಣದ ಹಿನ್ನೆಲೆಯಲ್ಲಿ ಬೇರೆ ಜೈಲಿಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ, ಸೊ ಆಗ್ಲೇನೆ ಅಲರ್ಟ್ ಆದ್ರು. ಅದರಲ್ಲೂ ಕೂಡ ಬಳ್ಳಾರಿ ಜೈಲು, ಯಾಕಂದ್ರೆ ಹೇಳಿ ಕೇಳಿ ಇದು ಕುಖ್ಯಾತಿನೂ ಕೂಡ ಇದೆ. ಯಾಕಂದ್ರೆ ಓಕೆ ಶರಣಂಪಿ ಮಾತನಾಡ್ತಾ ಹೋಗ್ತೀನಿ, ಈಗ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡ್ತಿದ್ದಾರೆ ನೋಡ. ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸದ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಅಥಾರಿಟಿ ಸ್ಟೇಬಲ್, ಇಟ್ ಇಸ್ ದೇರ್ ಜಾಬ್, ಇಟ್ ಇಸ್ ನಾಟ್ ದಿ ಗವರ್ಮೆಂಟ್ಸ್. ವಿ ವಿಲ್ ಜನರಲಿ ವಿ ವಿಲ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಟೇಕ್ ಕೇರ್ ಆಲ್ ದಿಸ್, ಬಟ್ ಆಲ್ ದಿ ನಿಟಿ ಥಿಂಗ್ಸ್ ದೇ ವಿಲ್ ಡಿಸೈಡ್, ದೇ ವಿಲ್ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಯೆಸ್, ದಟ್ ಇಸ್ ವಾಟ್ ವಿ ಆರ್ ಹೋಪಿಂಗ್. ಏನು ತೀರ್ಮಾನ ಬರುತ್ತೆ ಅದ್ ನೋಡೋಣ. ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನ್ ತೀರ್ಮಾನ ಬರುತ್ತೆ ಅದನ್ನ ಕಾಯ್ದು ನೋಡ್ತೇವೆ. ಅದಾದ್ಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ ಲೀಗಲ್ ಟೀಮ್ I don't see any political thing, but if there is a political angle to it, then we will handle it politically. But if there is only purely certain clarification need to be addressed, we will do that. In spite of all that, if there is a rejection again or sent back to government, then we will see what best we can do. And another issue in Koppal district, SDPI has filed a complaint with our station Koppal inspector. There are few Hindu symbols on the light lamps, the street lamps. They have asked them to be removed, saying it's hurting our sentiments, and they have removed also. BJP has also done a press conference saying they are hurting Hindu sentiments, and Congress government is accepting this. ಸೊ ನೋಡ್ತಾ ಇದ್ರಿ, ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ರು. ಮಾನ್ಯ ಗೃಹ ಸಚಿವರು ನಿನ್ನೆ ಸ್ವಲ್ಪ ರಾಂಗ್ ಆಗಿಬಿಟ್ಟಿದ್ರು, ಅದ್ರ ಜೊತೆಗೆ ದರ್ಶನ್ ಬಿಟ್ಟು ಬೇರೆ ಏನಾದರೂ ಕೇಳ್ರಿ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಕ್ಲಾಸ್ ತಗೊಂಡಿದ್ರು ಮಾಧ್ಯಮಗಳಲ್ಲಿ. ಸೊ ಹೀಗಾಗಿ ಇವತ್ತು ಕಾಮ್ ಆಗಿ ತಾಳ್ಮೆಯಿಂದ ಏನ್ ಕೇಳಿದ್ರು ಉತ್ತರಿಸ್ತಾ ಇದ್ದಾರೆ ಮಾನ್ಯ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಏ ಬೇರೆದ್ ಕೇಳ್ರಿ ಏನಾದ್ರು, ಯಾಕ್ರಿ ಬರೀ ದರ್ಶನ್ದೇ ಎಳಿತೀರಾ ಅಂತಾನೆ ಮಾತನಾಡಿದ್ರು ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು. ಇವತ್ತೆಲ್ಲದಕ್ಕೂ ಕೂಡ
ಸಾವಧಾನದಿಂದ, ಸಮಾಧಾನದಿಂದ, ತಾಳ್ಮೆಯಿಂದ, ಶಾಂತ ಚಿತ್ತರಾಗಿ ಮಾತನಾಡ್ತಾ ಇದ್ದಾರೆ ಪರಮೇಶ್ವರ್. ಈ ಒಂದು ನಮ್ಮ ಮಾಧ್ಯಮದವ್ರು ಕೇಳ್ತಾ ಇದ್ರು, ಸರ್ ಜಮೀರ್ ಅಹಮದ್ ಖಾನ್ ಅವರ ಉಸ್ತುವಾರಿ ಜಿಲ್ಲೆ ಅಲ್ವಾ ಅದು, ಸೊ ಹೀಗಾಗಿ ಅದು ಒಂದು ಆರೋಪ ಇದೆ, ಅಲ್ಲೂ ಏನಾದರೂ ಪ್ರಭಾವ ಬೀರ್ಬೋದೇನೋ ಅಂತ ಕೇಳಿದಾಗ, ಯಾವುದಾದ್ರೂ ಜಿಲ್ಲೆ ಅಂತ ಬಂದಾಗ ಅಲ್ಲಿಗೊಬ್ರು ಉಸ್ತುವಾರಿ ಅಂತ ಇರ್ತಾರೆ, ಆ ರೀತಿಯಾಗೆಲ್ಲ ಇಂಟ್ರಪ್ಟ್ ಆಗಲ್ಲ ನಾವು ಅಂತ ಪರಮೇಶ್ವರ್ ಅವರು ಅದಕ್ಕೊಂದು ಕ್ಲಾರಿಟಿ ಕೊಟ್ಟರು.